ಚನ್ನಪಟ್ಟಣದಲ್ಲಿ ಈ ಬಾರಿ ಬೈ ಎಲೆಕ್ಷನ್ ನ ಹೀಟ್ ಇದೆಯಲ್ಲ ಅದು ಪೀಕ್ ಲೆವೆಲ್ ಗೆ ಹೋಗ್ಬಿಟ್ಟಿದೆ. ಟಿಕೆಟ್ ಗೋಸ್ಕರ ದೋಸ್ತಿಗಳ ಮಧ್ಯದಲ್ಲಿ ಫೈಟ್ ಕೂಡ ಜೋರಾಗಿ ನಡೀತಾ ಇದೆ. ಇಲ್ಲಿ ಮೈತ್ರಿ ಧರ್ಮಕ್ಕೆ ಕಿಚ್ಚನ್ನ ಹಚ್ಚುತ್ತಾ ಚನ್ನಪಟ್ಟಣ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ನೆನ್ನೆ ತಮ್ಮ ತೋಟದ ಮನೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ನಾಯಕರ ಒಂದು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗಬೇಕು, 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ, ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತಂದ್ರೆ ಒಂದು ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಕೊಡಿ ಅಂತ ಹೇಳಿ ನಾವು ಪಟ್ಟು ಹಿಡಿದು ಕೂತ್ಕೊಳ್ಳೋಣ, ಅದು ಚನ್ನಪಟ್ಟಣನೇ ಆಗಿರಲಿ ಅಂತ ಹೇಳಿ ಜೆಡಿಎಸ್ ನಾಯಕರು ಎಚ್ಡಿಕೆ ಮುಂದೆ ಪಟ್ಟನ್ನ ಹಿಡಿದಿದ್ದಾರೆ. ಇನ್ನೊಂದು ಕಡೆ ನಾನೇ ಅಭ್ಯರ್ಥಿ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಹಠ ಹಿಡಿದು ಕೂತಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರೇ ಇವತ್ತು ಯೋಗೇಶ್ವರ ಜೊತೆಗೆ ಚರ್ಚೆಗೆ ಮುಂದಾಗಿದ್ದಾರೆ. ಮನವೊಲಿಕೆ ಪ್ರಯತ್ನ ಇವತ್ತೇ ಆಗುತ್ತಾ ಅಂತ ಹೇಳಿ ಕುತೂಹಲ ಅಫ್ಕೋರ್ಸ್ ಇದ್ದೇ ಇದೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವ್ರ ಜೊತೆ ಮಾತಾಡಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ, ಇನ್ನೊಂದ್ ಕಡೆ ಯೋಗೇಶ್ವರ್ ಅವರೇ ನಾನೇ ಫಸ್ಟ್ ಕುಮಾರಸ್ವಾಮಿ ಜೊತೆ ಮಾತಾಡಿ ಅವ್ರ ಮನವೊಲಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ದಾರಂತೆ. ಒಟ್ಟಿನಲ್ಲಿ ಈ ವಾರಾಂತ್ಯಕ್ಕೆ ಟಿಕೆಟ್ ಫೈನಲ್ಗೆ ಸರ್ಕಸ್ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚನ್ನಪಟ್ಟಣ ಟಿಕೆಟ್ ಫೈಟ್ ಯಾವ ತರ ದೋಸ್ತಿಗಳ ಮಧ್ಯದಲ್ಲಿ ತಾರಕಕ್ಕೇರಿದೆ? ಚಿದಾನಂದ್ ಪಟೇಲ್, ನಾವು ನೋಡ್ತಾ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿಯ ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಒಂದು ಚನ್ನಪಟ್ಟಣ ಫೈಟ್ ಏನಿದೆ, ಸಿ ಪಿ ಯೋಗೇಶ್ವರು ಹಠ ಹಿಡಿದು ಕೂತಿರೋದ್ರಿಂದ ಈಗ ಮೈತ್ರಿ ಧರ್ಮ ಪಾಲನೆ ಅಂತ ಒಂಥರ ಈಗ ಬಿಜೆಪಿ ಮುಂದೆ ಚೆಕ್ಮೇಟ್ ಇಟ್ಟಂಗಾಯಿತು. ಮೈತ್ರಿ ಧರ್ಮ ಪಾಲನೆ ಇಲ್ಲ ಆಗುತ್ತಾ? ಅಫ್ಕೋರ್ಸ್ ಈಗ ನಿನ್ನೆಯ ಸಭೆಯಿಂದ ಕುಮಾರಸ್ವಾಮಿ ಈಗ ಒಂದಷ್ಟು ಸಾಫ್ಟ್ ಆಗಿದ್ದಾರೆ. ಕುಮಾರಸ್ವಾಮಿಗೆ ಎಲ್ಲ ಎಮ್ ಎಲ್ ಎಗಳು ಸಲಹೆ ಕೊಟ್ಟಿದ್ದಾರೆ ಅಂತೇಳಿ, ನೀವು ಕೇಂದ್ರದಲ್ಲಿ ಸಚಿವರಾಗಿದ್ದರೆ, ಎನ್ ಡಿ ಎ ಭಾಗ ಆಗಿದ್ದಾರೆ, ನಿಮಗೆ ಒಳ್ಳೆ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ನೀವು ಟಿಕೆಟಿಗಾಗಿ ಒಂದು ಸೀಟಿಗಾಗಿ ನೀವು ಬೇಕೇ ಬೇಕು ಅಂತ ಹಠ ಹಿಡಿಬೇಡಿ, ಯಾಕಂತ ಹೇಳಿದ್ರೆ ನೀವು ಕೇಂದ್ರ ಸಚಿವರಿದ್ದೀರಾ, ನಾವು ಕೇವಲ 2 ಜನ ಎಂ ಪಿಗಳಿರ್ತಕ್ಕಂಥದ್ದು, ಹಾಗಾಗಿ ನೀವು ಹಠ ಹಿಡಿಬೇಡಿ ಅಂತೇಳಿ ನಿನ್ನೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೇ ಆದರೂ ಸರಿ, ನೀವು ನಮಗೆ ಬಿಟ್ಕೊಟ್ರು ಸಂತೋಷ, ಅವ್ರಿಗೆ ಬಿಟ್ಕೊಟ್ರು ಸಂತೋಷ, ಎನ್ ಡಿ ಎ ಅಭ್ಯರ್ಥಿಗೆ ಯಾರೇ ಆದರೂ ಸರಿ ಎನ್ ಡಿ ಎ ಅಭ್ಯರ್ಥಿ ಅಂತೇಳಿ ನೀವು ಡಿಮ್ಯಾಂಡ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಒಂದು ವೇಳೆ ಇವ್ರು ಇರ್ತಕ್ಕಂಥ 2 ಸ್ಥಾನ ಸೆಂಟ್ರಲ್ ಮಿನಿಸ್ಟ್ರ್ ಇದ್ದಾರೆ, ಡಿಮ್ಯಾಂಡ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡಿ ಟಿಕೆಟ್ ತಗೊಂಡು ಒಂದು ವೇಳೆ ಸೋತ್ರೆ ಮುಂದೆ ಅದು ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದು ಇನ್ನೊಂದು ಲೆಕ್ಕಾಚಾರ. ಇನ್ನೊಂದು ಕಡೆ ಇವತ್ತು ಸಂಜೆ ಸಿ ಪಿ ಯೋಗೇಶ್ವರವ್ರನ್ನ ಅರ್ಕಲ್ಗೋಡಿನ ಎಮ್ ಎಲ್ ಎ ಮತ್ತು ಮಾಜಿ ಮಂತ್ರಿಯಾಗಿರ್ತಕ್ಕಂಥ ಎ ಮಂಜೂರವರು, ಮಾಗಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜೂರವರು ಮತ್ತು ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಜೆ ಡಿ ಎಸ್ನ ನಾಯಕ ಆಗಿರ್ತಕ್ಕಂಥ ಸುರೇಶ್ ಬಾಬರವರು ಇವತ್ತು ಸಿ ಪಿ ಯೋಗೇಶ್ವರನ್ನ ಮನೆಗೆ ತೆರಳ್ತಿದ್ದಾರೆ. ಅವರು ಎಲ್ಲಿ ಹೇಳ್ತಿದ್ದಾರೆ, ಎಲ್ಲಿರ್ತಾರೆ ಅಲ್ಲಿಗೆ ತೆರಳಿ ಒಂದು ಮಾತುಕತೆ ನಡೆಸಲಿಕ್ಕೆ ಕುಮಾರಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ. ಈ ಮತ್ತು ಸಾರಾಮೈಸಿ 5 ಜನರ ತಂಡವನ್ನು ರಚನೆ ಮಾಡಿರ್ತಕ್ಕಂಥ ಸಿ ಪಿ ಯೋಗೇಶ್ವರನ ಭೇಟಿಯ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಯಾರಾದರೂ ಸರಿ, ನೀವಾದರೂ ನಾನು ಬೆಂಬಲ ಕೊಡ್ತೀನಿ, ನಾವಾದರೂ ನೀವು ಬೆಂಬಲ ಕೊಡಿ ಅಂತ ಹೇಳಿ ಒಂದು ಮಾತುಕತೆ ಮಾಡಲಿಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿರುವಂಥದ್ದು. ಆ ಮುಖಾಂತರ ಯೋಗೇಶ್ವರ್ ಇದು ಪರೋಕ್ಷವಾಗಿ ಮನವೊಲಿಕೆ, ಜೊತೆಗೆ ಒಂದು ವೇಳೆ ಯೋಗೇಶ್ವರ್ ಅವರೇ ಅಭ್ಯರ್ಥಿ ಆದರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಒಂದು ವೇಳೆ ಹೈಕಮಾಂಡ್ ನಮಗೆ ಕೊಟ್ಟರೆ ನೀವು ಬೆಂಬಲ ಕೊಡಿ ಅಂತೇಳಿ ಇವತ್ತು ಮಾತುಕತೆಗೆ ಈಗಾಗಲೇ ಕುಮಾರಸ್ವಾಮಿ ಟೀಮನ್ನು ಮಾಡಿರುವಂಥದ್ದು. ಇವತ್ತು ಸಂಜೆ 4 ಗಂಟೆಗೆ ಸಿ ಪಿ ಯೋಗೇಶ್ವರ್ ಅವರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಮೀಟಿಂಗ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ಗೆ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಯವರು ಟಿಕೆಟ್ ಕೊಡಿಸ್ಲಿಕ್ಕೆ ಮನಸ್ಸು ಮಾಡಲ್ಲ ಅಂತೇಳಿ ಒಂದು ಮೂಲಗಳ ಪ್ರಕಾರ ಕೇಳಿ ಬರ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಯಡ್ಡಿಯೂರಪ್ಪನವರು ಕೆಳಗಿಳಿಲಿಕ್ಕೆ ಕಾರಣ ಸಿ ಪಿ ಯೋಗೇಶ್ವರು ಅನ್ನೋದು ಒಂದು ವಾಸ್ತವ ಸತ್ಯ. ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ಯಡಿಯೂರಪ್ಪ ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು, ಬೇರೆ ಬೇರೆಯ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಭಾಗವಾಗಿ ಸಿ ಪಿ ಯೋಗೇಶ್ವರ್ಗೆ ಯಾಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಈಗಾಗಲೇ ಹೇಳಿರ್ತಕ್ಕಂಥ. ಹಾಗಾಗಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗಲ್ಲ ಅನ್ನೋದೊಂದು ಮಾತು. ಮತ್ತೊಂದು ಕಡೆ ಕಾಂಗ್ರೆಸ್ ಈಗ ನಿನ್ನೆಯಿಂದ ಹೊಸ ಆತಂಕ ಆರಂಭ ಆಗಿರ್ತಕ್ಕಂಥದ್ದು. ಡಿ ಕೆ ಸುರೇಶ್ ಅವರಿಗೆಲ್ಲ ಒಂದು ಕಡೆ ಒಂದು ವೇಳೆ ಸೋತ್ರೆ ಅಂತೇಳಿ, ಯಾಕಂದರೆ ಕಳೆದ ಬಾರಿ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ಮತ ಇದೆಯಲ್ಲ ಭಾಳಷ್ಟು ಕಡಿಮೆ, ಮತ್ತು ಅದು ಜೆ ಡಿ ಎಸ್ ಬೆಲ್ಟ್ ಆಗಿರ್ತಕ್ಕಂಥ. ಹಾಗಾಗಿ ಡಿ ಕೆ ಸುರೇಶ್ ಇಲ್ಲೂ ಸೋತ್ರೆ ಬೇರೆ ರೀತಿಯ ಲೆಕ್ಕಾಚಾರ ಆಗುತ್ತೆ, ಅದು ಡಿ ಕೆ ಶಿವಕುಮಾರ್ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಅವರ ಅಣ್ಣ ತಮ್ಮಂದರ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರ ಆಪ್ತ ವಲಯದ ರಘುನಂದನ್ ರಾಮಣ್ಣ್ರವ್ರನ್ನ ರೆಡಿ ಮಾಡ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಸದ್ಯ ಕುಮಾರಸ್ವಾಮಿ ಅವರಿಗೆ ಫಸ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಎನ್ ಡಿ ಎ ಏನು ಹೇಳ್ತಾರೆ ಅಂದರೆ ಅಲ್ಲಿ ಅಮಿತ್ ಶಾ ಮೋದಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ತಾವು ಬದ್ಧರಾಗಿ, ಒಂದು ವೇಳೆ ನಮಗೆ ಟಿಕೆಟ್ ಕೊಟ್ಟರೆ ಆಟೋಮೆಟಿಕಲಿ ಸಿ ಪಿ ಯೋಗೇಶ್ವರ ಹೈಕಮಾಂಡ್ ಮುಖಾಂತರ ಮನವೊಲಿಸಿ, ದೇವೇಗೌಡರ ಮುಖಾಂತರ ಮನವೊಲಿಸಿ ನಮ್ಮ ಪರವಾಗಿ ಇದ್ಕೊಂಡು ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿರುವಂಥದ್ದು. ಇನ್ನೊಂದು, ಒಂದು ವೇಳೆ ಅವರು ಸಿ ಪಿ ಯೋಗೇಶ್ವರ್ ಕೊಟ್ಟರು ಕೂಡ ನಾವು ವಿರೋಧ ಮಾಡೋದು ಬೇಡ, ಎನ್ ಡಿ ಎ ಅಭ್ಯರ್ಥಿ ಗೆಲುವಾಗಿರುವಂಥದ್ದು, ಹಾಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಇರ್ತಕ್ಕಂಥದ್ದು. ಇದ್ರ ನಡುವೆ ಅವರು ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೂಡ ನಿನ್ನೆ ಬಂದಿರ್ತಕ್ಕಂಥದ್ದು. ಹೌದೌದು, ಪತ್ನಿ ಅನಿತಾ ಕುಮಾರಸ್ವಾಮಿ ಹೆಸರು ಕೂಡ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು. ಯಾಕಂದರೆ ಅವರು ಹೋಮ್ ಮಿನಿಸ್ಟ್ರು, ಒಂದು ಕುಮಾರಸ್ವಾಮಿ ಅವರಿಗೆ ಹೋಮ್ ಮಿನಿಸ್ಟ್ರು, ಜೊತೆಗೆ ಮಹಿಳಾ ಮತಗಳನ್ನ ಸೆಳಿಬಹುದು ಅನ್ನೋದು ಲೆಕ್ಕಾಚಾರ. ಮತ್ತೆ ರಾಮನಗರದಲ್ಲಿ ರಾಮನಗರ ನಿಂತಿದ್ರು, ಮತ್ತು ಅದೇ ಲೇಡೀಸ್ ವೋಟ್ಸು ರಾಮನಗರದಲ್ಲಿ ನಿಂತಿದ್ರು, ಮತ್ತು ಸಾಮಾನ್ಯವಾಗಿ ಸಿಂಪತಿ ಬರುತ್ತೆ ಅನ್ನೋ ಒಂದು ಕಾರಣ. ಮತ್ತೊಂದು ಕಡೆ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ನಿಂತು ಸೋತ್ರೆ, ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯವಾಗಿ ಅದು ಅತಿ ದೊಡ್ಡ ಪೆಟ್ಟುಬೀಳುತ್ತೆ. ಈಗಾಗಲೇ ಮಂಡ್ಯ ಸೋಲು, ರಾಮನಗರ ಸೋಲು ಕುಮಾರಸ್ವಾಮಿಗೂ ಕೂಡ ಇದು ಎಲ್ಲೊಂದು ಕಡೆ ಅದನ್ನು ಅರಗಿಸ್ಕೊಳ್ಳಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಅನಿತಾ ಕುಮಾರಸ್ವಾಮಿ ನಿಂತರೆ ಒಂದು ವೇಳೆ ಅದು ಡಿ ಕೆ ಸುರೇಶ್ ನಿಂತರೂ ಕೂಡ ಅಥವಾ ಇನ್ನೊಬ್ಬರು ರಘುನಂದನ್ ರಾಮಣ್ಣ ನಿಂತರೂ ಕೂಡ ಮಹಿಳಾ ಮತದಾರರನ್ನು ಸೆಳೀಬಹುದು ಅನ್ನೋದೊಂದು ಲೆಕ್ಕಾಚಾರ ಇರತಕ್ಕಂಥ, ಈಗ ಅವರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಒಂದು ವೇಳೆ ಕುಟುಂಬ ರಾಜಕಾರಣ ಮೇಳೇಸ್ತು ಅಂತೇಳಿ ಒಂದು ಆರೋಪ ಕೇಳಿ ಬಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಮೂತ್ರವ್ರನ್ನ ಕಣಕ್ಕಿಳಿಸಲಿಕ್ಕೆ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸದ್ಯ ಈಗ ಕುಮಾರಸ್ವಾಮಿಯವರು ಸಾಫ್ಟ್ ಆಗಿರ್ತಕ್ಕಂಥದ್ದು. ಬಿ ಜೆ ಪಿನ ಕೇಂದ್ರದ ನಾಯಕರು ಯಾರಿಗೆ ಹೇಳ್ತಾರೆ ಟಿಕೆಟ್, ಅದು ನೀವು ಜೆ ಡಿ ಎಸ್ನ ನಿಂತ್ಕೊಳ್ಳಿ ಅಂದರೂ ಅವ್ರು ಸಿದ್ಧರಾಗಿದ್ದಾರೆ, ಬಿ ಜೆ ಪಿ ಇಂಥವ್ರು ನಿಲ್ಲಿಸಿ ಅಂದರೆ ಅವ್ರು ಸಿದ್ಧರಾಗಿದ್ದಾರೆ. ಯಾವುದೇ ರೀತಿ ಚೌಕಾಸಿ ಒತ್ತಡ ಹಾಕಬಾರ್ದು ತೀರ್ಮಾನ ಮಾಡಿರುವಂಥದ್ದು. ಅಲ್ಲದೆ ಇವತ್ತು ಸಂಜೆ 4 ಗಂಟೆಗೆ ಸಿ ಪಿ ಯೋಗೇಶ್ವರ ಮನವೊಲಿಕೆ, ಅಂದರೆ ಯಾವ ರೀತಿ ಮನವೊಲಿಕೆ, ನಮಗೆ ಟಿಕೆಟ್ ಕೊಡ್ತೀವಿ ನೀವು ಸಪೋರ್ಟ್ ಮಾಡಿ ಅಂತಲ್ಲ, ನಿನಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ನಮಗೆ ಕೊಟ್ಟರು ನೀವು ಕೆಲಸ ಮಾಡಿ, ಯಾವ ಬಂಡಾಯ ಬೇಗುದಿ ಏನಿಲ್ಲ, ಎನ್ ಡಿ ಎ ಅಭ್ಯರ್ಥಿ ಯಾರು ಇರ್ತಾರೆ ಕೇಂದ್ರದವ್ರು ಯಾರಿಗೆ ಹೇಳ್ತಾರೆ ನಾವು ಅವರು ಕೆಲಸ ಮಾಡ್ತೀವಿ ಅಂತೇಳಿ ಆ ಮುಖಾಂತರ ಯೋಗೇಶ್ವರನ ಒಂದು ಹಂತದ ಪರೋಕ್ಷವಾಗಿ ಮನವೊಲಿಕೆ ಅಂತ ಹೇಳ್ಬೋದು. ಮತ್ತೊಂದು ಹಂತದಲ್ಲಿ ನೀನು ಅಲ್ಲಿ ಟಿಕೆಟ್ ನೀನೇ ತಗೊಬಂದರೂ ಕೂಡ ನೀನು ಪರವಾಗಿರ್ತೀವಿ ಅನ್ನೋ ಮುಖಾಂತರ ಯೋಗೇಶ್ವರನ ಮನವೊಲಿಸುವ ಪ್ರಯತ್ನ ಇವತ್ತಿನಿಂದ ಆರಂಭ ಆಗ್ತಿದೆ. ಫೈನಲಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಯಾರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ ಅವ್ರು ಕಾಯ್ತಿದ್ದಾರೆ. ಗುಡಿ ಈಗ ಯೋಗೇಶ್ವರ್ 100% ನಾನೇ NDA ಅಭ್ಯರ್ಥಿ ಅಂತ ಮೊನ್ನೆ ಅವ್ರ ಕಾರ್ಯಕರ್ತರು ಅಭಿಮಾನಿಗಳ ಸಭೆಯಲ್ಲಿ ಘೋಷಣೆಯನ್ನು ಮಾಡಿಬಿಟ್ರು. ಸೊ ಫಸ್ಟಿಂದ ಅವ್ರ ರಾಜಕೀಯ ಕರಿಯರನ್ನು ನಾವು ನೋಡ್ಕೊಂಡು ಬರೋದಾದ್ರೆ ತನಗೆ ಯಾವ ಪಕ್ಷ ಇಲ್ಲದ್ರೂ ಪರವಾಗಿಲ್ಲ, ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಂಡು ಬಂದಿದ್ದೀನಿ, ಪಕ್ಷೇತರವಾಗಿ ಗೆದ್ದಂಥ ಕ್ಯಾಂಡಿಡೇಟ್ ಅವರು. ಹಾಗಾಗಿ ಆ ವೈಯಕ್ತಿಕ ವರ್ಚಸ್ಸು ಯಾವ ಥರ ವರ್ಕ್ ಆಗ್ಬೋದು ಈ ಎಲೆಕ್ಷನಲ್ಲಿ? ಇಲ್ಲಿ ನೋಡಿ, ಪ್ರಮುಖವಾಗಿ ಈ ಒಂದು ಚುನಾವಣೆಯನ್ನು ಗಮನಿಸ್ತಾ ಇದ್ದರೆ ಒಂದು ಬ್ರಾಡರ್ ವಿಷಯದಲ್ಲಿ ನೋಡೋದಾದರೆ, ಒಂದು ಈ ವಂಶ ಪಾರಂಪರದ ಪಟ್ಟವನ್ನು ಉಳಿಸಿಕೊಳ್ಳುವಂಥ ಹವಣಿಕೆ ಕೆಲವೊಂದಿಷ್ಟು ರಾಜಕಾರಣಿಗಳಲ್ಲಿದ್ದರೆ, ಇನ್ನು ಕೆಲವೊಬ್ಬರಿಗೆ ಏನಾಗ್ತಾ ಇದೆ, ತಮ್ಮ ಅಸ್ತಿತ್ವದ ಪ್ರಶ್ನೆಯನ್ನೇ ಕಾಡ್ತಾ ಇರೋದು. ಹಾಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರುವಂಥ ನಾಯಕರೀಗ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಸಿ ಪಿ ಯೋಗೇಶ್ವರ್. ಯಾಕಂದರೆ ಆ ಕ್ಷೇತ್ರದಲ್ಲಿ 5 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಬೇರೆ ಬೇರೆ ಪಕ್ಷಗಳಲ್ಲಿದ್ದಾಗಲೂ ಕೂಡ ಆಯ್ಕೆಯಾಗಿದ್ದಾರೆ, ಸಮಾಜವಾದಿ ಪಕ್ಷದಿಂದ ನಿಂತಾಗಲೂ ಕೂಡ 1 ಬಾರಿ ಅವರು ಆಯ್ಕೆ ಆಗ್ತಾರೆ, ಒಂದು BJP ಪರವಾಗಿ ಕೂಡ 1 ಬಾರಿ ಆಯ್ಕೆ ಆದಂಥದ್ದು. ಅದಾದ ಬಳಿಕ ಅವರು 2 ಬಾರಿ ಸೋಲನ್ನು ಅನುಭವಿಸಿರುವಂತಹ ಕ್ಷೇತ್ರ ಅದು. ಅವ್ರು ಯಾಕೆ ಸೋಲನ್ನು ಅನುಭವಿಸಿದ್ರು ಅನ್ನೋದನ್ನ ನಾವು ಅದರ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಅಲ್ಲಿ ಅತಿ ದೊಡ್ಡ ಪಾತ್ರ ಕಂಡು ಬರ್ತಾ ಇರುವಂತದ್ದು DK ಶಿವಕುಮಾರ್ ಮತ್ತು ಇದೇ HD ಕುಮಾರಸ್ವಾಮಿ ಅವರಿಬ್ಬರು ಕೂಡ ಒಟ್ಟಾಗ್ತಾರೆ. ಅಲ್ಲಿ ಒಕ್ಕಲಿಗರ ಓಟನ್ನು ಪಡೆದುಕೊಳ್ಳೋದಕ್ಕೆ, ಅಲ್ಪಸಂಖ್ಯಾತರ ಒಂದು ಮತವನ್ನು ಪಡೆದುಕೊಳ್ಳೋದಕ್ಕೆ ಹೇಗಾದ್ರೂ ಮಾಡಿ CP ಯೋಗೇಶ್ವರ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರು ಫೈಟ್ ಮಾಡಿರ್ತಾರೆ. ಇಲ್ಲದಿದ್ರೆ ಆ ಒಂದು ಸಂದರ್ಭ 2018ರ ಚುನಾವಣೆಯನ್ನು ನೆನಪು ಮಾಡಿಕೊಂಡ್ರೆ ಶರ್ಮಿತಾ, ಎಲ್ರಿಗೂ ಗೊತ್ತಿದ್ದು ಅನಿಸ್ತಾ ಇದ್ದೇನಂದ್ರೆ ಈಸಿಯಾಗಿ ಗೆದ್ದು ಬಿಡ್ತಾರೆ. ಯಾಕಂದ್ರೆ ಅವರನ್ನ ಅಲ್ಲಿ ಭಗೀರಥ ಅಂತ ಕರಿತಾ ಇದ್ರು, ಸಾಕಷ್ಟು ಡ್ಯಾಂಗಳ ನಿರ್ಮಾಣ, ಕೆರೆಗಳ ತುಂಬಿಸುವಂಥದ್ದು, ನೀರನ್ನು ತರುವಂಥದ್ದು, ಹೀಗೆ ಸಾಕಷ್ಟು ಕೆಲಸವನ್ನ CP ಯೋಗೇಶ್ವರ್ ಮಾಡಿದ್ರು. ಹೀಗಾಗಿ ಈಗ ಅವ್ರಿಗೆ ಇರ್ತಕ್ಕಂಥದ್ದು ಅತಿ ದೊಡ್ಡ ಚಾಲೆಂಜ್ ಅಂದ್ರೆ, ಈ ಬಾರಿ ನಾನು ಈ ಅವಕಾಶವನ್ನ ಕಳೆದುಕೊಂಡು ಬಿಟ್ರೆ ಮುಂದೆ ಮತ್ತೆ ನನಗೆ ಈ ಕ್ಷೇತ್ರ ಸಿಗುತ್ತೆ ಅನ್ನುವಂಥ ಯಾವುದೇ ವಿಶ್ವಾಸ ಇಲ್ಲ ಅಂತ. ಯಾಕೆ ಈಗ ಏನೇ ಇದ್ರು ಅಲ್ಲಿ ಕುಮಾರಸ್ವಾಮಿ ಅವರು ಈಗ ಮಂಡ್ಯದ ಸಂಸದರಾಗಿದ್ದಾರೆ, ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಪಟೇಲ್ ಹೇಳ್ತಾ ಇದ್ರು ಆ ರೀತಿಯಾಗಿ ಅವರಿಗೆ ಉತ್ತಮವಾದಂಥ ಒಂದು ಸಚಿವ ಸಂಪುಟದಲ್ಲಿ ಉತ್ತಮ ದರ್ಜೆಯ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಪ್ರಮುಖವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಾಗೂ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಒಂದು ಕಡೆ ವೈಯಕ್ತಿಕ ಸಂಬಂಧ ಕೂಡ ಅವರನ್ನು ಬೈಂಡ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಅವರಿಗೆ ಇರ್ತಕ್ಕಂಥ ವಿಚಾರ ಅಂದರೆ ನನಗೆ ಈ ಕ್ಷೇತ್ರದಲ್ಲಿ ಒಂದು ವೇಳೆ ನನ್ನ ಮಗ ಇಲ್ಲಿಗೆ ಬರ್ದಿದೆ, ಯಾಕಂದ್ರೆ 2 ಬಾರಿ ಈಗ ಕುಮಾರಸ್ವಾಮಿ ಅವರು ಆಯ್ಕೆ ಆಗಿರುವಂಥದ್ದು, ನನ್ನ ಮಗ ಇಲ್ಲಿ ಬರದೇ ಇದ್ದರೆ ಮತ್ತೆ ಮುಂದೆ ಈ ಕ್ಷೇತ್ರ ನಂಗೆ ಸಿಗುತ್ತಾ ಅಂತಕ್ಕಂಥದ್ದು, ಜೊತೆಗೆ ಮೈತ್ರಿ ಧರ್ಮ. ಹೀಗಾಗಿ ಒಂದು ಈ ಇಕ್ವೇಷನ್ಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಒಂದು ಗೋಜಲಮಯವಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಒಗ್ಗಟ್ಟಾಗಿ JDS ಮತ್ತು BJP ಬಂದಿದ್ದೇ ಆದರೆ ಪಟೇಲ್ ಹೇಳ್ತಾ ಇದ್ದ ಹಾಗೆ ಆವಾಗ ದೊಡ್ಡ ಮಟ್ಟದ ಚಾಲೆಂಜನ್ನು ಕಾಂಗ್ರೆಸ್ಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯಕ್ಕೆ CP ಯೋಗೇಶ್ವರ ನಿರ್ಧಾರವನ್ನು ನಾವು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಈಗ ಕುಮಾರಸ್ವಾಮಿ ಅವರ ನಡವಳಿಕೆ ಇರ್ಬೋದು, ಅವರ ಮಾತುಗಳು, ಇನ್ನೊಂದು ಕಡೆ CP ಯೋಗೇಶ್ವರ ಅವರ ಮಾತುಗಳು, BJPಯ ನಾಯಕರು ತಟಸ್ಥರಾಗಿರುವಂಥದ್ದನ್ನು ಗಮನಿಸ್ತಾ ಇದ್ರೆ ಎಲ್ಲೋ CP ಯೋಗೇಶ್ವರ ಅವರಿಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಜಾಸ್ತಿ ಆಗ್ತಾ ಇದೆಯಾ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕೂಡ ಈಗ HD ಕುಮಾರಸ್ವಾಮಿ ಅವರು ಮುಂದೆ ಆಗಬಹುದಾ ಅನ್ನುವಂಥ ಒಂದು ವಿಚಾರ ಕಾಡ್ತಾ ಇದೆ. ಅದು ಏನೇ ಇದ್ರೂ ಕೂಡ ಇಲ್ಲಿ CP ಯೋಗೇಶ್ವರ್ BJP JDSಗೆ ಒಂದು ರೀತಿಯಿಂದ ನುಂಗಲಾಗದ ಬಿಸಿ ತುಪ್ಪ ಥರ, ಅವ್ರಿಗೆ ಅದನ್ನು ಹೊರಗಡೆ ಹಾಕೋದು ಹಾಗೆ ಆಗ್ತಾ ಇಲ್ಲ, ಒಳಗಡೆ ನುಂಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಏನಾದರೂ ಅವರು ಪಕ್ಷೇತರಾಗಿ ನಿಂತರೆ ಅವ್ರು ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ BJP ಅಥವಾ JDS ಅಭ್ಯರ್ಥಿ ಸೋಲೋದಕ್ಕೆ ಪ್ರಮುಖವಾದಂಥ ಕಾರಣ ಆಗ್ತಾರೆ CP ಯೋಗೇಶ್ವರ್. ಅದೇನಾದರೂ ಒಂದು ವೇಳೆ ಕಾಂಗ್ರೆಸ್ಸಿಗೆ ಒಂದು ಮಿರಾಕ್ಯುಲಸ್ಲಾಗಿ, ಯಾಕಂದರೆ ಕಾಂಗ್ರೆಸ್ ಎಲೆಕ್ಷನ್ ಇದು ನಾವು ರಾಜಕೀಯದಲ್ಲಿ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾವುದೇ ರೀತಿಯಾಗಿ ನಿರ್ಧಾರಗಳಾಗಬಹುದು. ಎಲೆಕ್ಷನ್ ಅಂತ ಬಂದಾಗ ಗೌರ್ಮೆಂಟ್ ಯಾವುದಿರುತ್ತೆ ಅಲ್ಲಿ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಹೀಗಾಗಿ ಏನಾದರೂ ಅವರು ಕಾಂಗ್ರೆಸ್ಸನ್ನು ಸೇರಿಬಿಟ್ರೆ, ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರೆ ನಿಸ್ಸಂಶಯವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ನಿಂತರೂ ಈಸಿಯಾಗಿ ಗೆಲ್ಲೋದಕ್ಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ CP ಯೋಗೇಶ್ವರ ಅವರ ಮುಂದಿನ ನಡೆ ಏನಾಗಿರುತ್ತೆ, ಅದು ಮೈತ್ರಿ ಧರ್ಮದ ಪರವಾಗಿರುತ್ತಾ ಅಥವಾ ತಮ್ಮ ವೈಯಕ್ತಿಕ ನಿರ್ಧಾರದ ಪರವಾಗಿರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಈಗ ಪಟೇಲ್ ಹೇಳ್ತಾ ಇದ್ರು ಯಡ್ಡಿಯೂರಪ್ಪನವರು ಕೆಳಗೆ ಇಳಿಯೋದಕ್ಕೆ ಒಂದು ಪ್ರಮುಖ ಕಾರಣ ಅವರು ಕೂಡ ಒಂದು ದೂರನ್ನ ಕೊಟ್ಟಿದ್ರು ಅಂತ. ಈಗ ಯಡ್ಡಿಯೂರಪ್ಪ ಅಂಡ್ ಫ್ಯಾಮಿಲಿ ಏನಿದೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಿಜೆಪಿ, ಅವರೀಗ ಪಕ್ಷದ ಹಿತಚಿಂತನೆ ಮಾಡ್ತಾರ ಅಥವಾ ತಮ್ಮ ವೈಯಕ್ತಿಕ ಜಿದ್ದನ್ನು ಸಾಧಿಸೋದಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ಈ ಚುನಾವಣೆ ನಿರ್ಧಾರ ಮಾಡುತ್ತೆ. ಹೀಗಾಗಿ ಸಾಕಷ್ಟು ಮೆಸೇಜ್ಗಳನ್ನು ಕೊಡುತ್ತೆ. ಜೊತೆಗೆ ಇಲ್ಲಿ ಇವರು ನಮ್ಮ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ನಡೆಯನ್ನು ಇಡ್ತಾ ಇದ್ದಾರೆ. ಜಾತಿ ಜನಗಣತಿಯ ವರದಿಯನ್ನು ತರ್ತಾ ಇರೋದ್ರಿಂದಾಗಿ ಒಕ್ಕಲಿಗರ ಬಾಹುಳ್ಯ ಇರತಕ್ಕಂಥ ಈ ಚನ್ನಪಟ್ಟಣ ಏನಿದೆ, ಈ ಒಂದು ಹಳೆ ಮೈಸೂರು ಭಾಗ ಏನಿದೆ, ಅದನ್ನು ಅಲ್ಲಿರ್ತಕ್ಕಂಥ ಒಕ್ಕಲಿಗ ಮತದಾರರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಅಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರು ಹೇಗೆ ತಗೊಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಕೇವಲ ಅಲ್ಪಸಂಖ್ಯಾತರು ಮತ್ತು ದಲಿತ ಅಥವಾ ಹಿಂದುಳಿದ ಇವೆರಡೇ ಓಟ್ಗಳನ್ನು ಮಾತ್ರ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ, ಆ ಒಂದು ಮತಗಳನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳೋದ್ರ ಮೂಲಕ ಚನ್ನಪಟ್ಟಣ ಚುನಾವಣೆ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಎರಡು ಒಕ್ಕಲಿಗ ನಾಯಕರ ನಾಯಕತ್ವದ ಪ್ರತಿಷ್ಠೆಯ ಕಣ ಇದಾಗಿರ್ತದೆ. ಇದು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ರಾಜಕೀಯವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿಗೆ ಅವ್ರ ಮಗ ಆಗಲಿ, ಹೆಂಡತಿ ಆಗಲಿ, ಅವರ ಕಾರ್ಯಕರ್ತ ಆಗಲಿ ಯಾರು ನಿಲ್ಲಿಸಿ ಗೆಲ್ಲಿಸಲೇಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಸಹೋದರ ಆಗಲಿ ಅಥವಾ ಅವರೇ ಆಗಲಿ ಅಥವಾ ರಘುನಂದನ್ ರಾಮಣ್ಣ ಆಗಲಿ ಗೆಲ್ಲಿಸಲೇಬೇಕು. ಆದರೆ ಈಗ ಒಂದು ಕುತೂಹಲ ಅನಿಸೋದಂದರೆ, ಈಗ ಸಿದ್ದರಾಮಯ್ಯನವರು ಇಟ್ಟಂಥ ನಡೆ ಇದೆಯಲ್ಲ, ಜಾತಿ ಜನಗಣತಿಯನ್ನು ಉಪಚುನಾವಣೆ ಮುಂಚಿತವಾಗಿ ಅದ್ರ ಬಗ್ಗೆ ಚರ್ಚೆ ಬರೋ ಹಾಗೆ ಮಾಡಿರುವಂಥದ್ದು, ಇದರ ಅಡ್ವಾಂಟೇಜ್ ಯಾರಿಗಾಗುತ್ತೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಅನಿಸುತ್ತೆ. ಇನ್ಫ್ಯಾಕ್ಟ್ ಹಳೆ ಮೈಸೂರು ಭಾಗ ಅಂತ ಬಂದರೆ ರಾಮನಗರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಿಜೆಪಿ ಖಂಡಿತ ಪ್ರತಿಷ್ಠೆಯಾಗಿ ತಗೊಳ್ಳುತ್ತೆ. ತನ್ನ ವರ್ಚಸ್ಸನ್ನ ಆ ಭಾಗದಲ್ಲಿ ಅಟ್ಲೀಸ್ಟ್ ಒಂಚೂರಾದ್ರೂ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗೆ ಗೊತ್ತಾಗಬಹುದು ಅಂತ ಅನ್ಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಚನ್ನಪಟ್ಟಣದಲ್ಲಿ ಅಂತ.